ಈ ಹಿಂದೆ ಸಹ ಸುಮಾರು 7,000 ಎಕರೆ ಜಮೀನು ಕೊಟ್ಟಿದೆ. ನನಗನ್ಸುತ್ತೆ ಈಗ ಕೊಟ್ಟಿರುವಂಥ ಜಮೀನು ಸಫಿಷಿಯಂಟ್ ಇರೋದ್ರಿಂದ ಮತ್ತೆ ಜಮೀನು ಕೊಡುವಂಥ ಅಗತ್ಯ ಇಲ್ಲ. ಬೇರೆ ಯಾವುದಾದ್ರು ಇಂಡಸ್ಟ್ರಿ ಬರೋದಕ್ಕೂ ಎನ್ಕರೇಜ್ ಮಾಡೋಕ್ಕೆ ಬರುತ್ತೆ. ಅದು ಬಿಟ್ಟು ಇವರು ಯಾರದೋ ಒಂದು ಕಂಪ್ನಿಗೆ ಫೇವರ್ ಮಾಡೋಕ್ಕೋಸ್ಕರ ತಮ್ಮ ವ್ಯವಹಾರಗಳನ್ನು ಕುದುರಿಸ್ಕೊಂಡು ಕುಮಾರಸ್ವಾಮಿ ಅವರನ್ನು ಹೊರಟಿದ್ದಾರೆ. ಇದನ್ನು ಖಂಡಿಸ್ತೇನೆ. ಇದರ ವಿರುದ್ಧ 3 ದಿವಸ ಅವು ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ MLA MLC ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ.